ಇವತ್ತೊಂದು ಬೆಳಿಗ್ಗೆ ತಿಂಡಿ ಮಾಡುವ, ಜಾಸ್ತಿ ಟೈಮ್ ಕೂಡ ತಗೋದಿಲ್ಲ ನಮ್ಗೆ. ಬೆಳಿಗ್ಗೆ ಬೇಗ ತಿಂಡಿ ಬೇಕಾದ್ರೆ ಇದನ್ನೇ ಮಾಡ್ಬೋದು ನಿಮಗೆ ಕೂಡ. ಇದರಲ್ಲಿ ಮುಕ್ಕಾಲು ಕಪ್ ಆಗೋಸು ಹೆಸರು ಉಂಟು ನೋಡಿ, ಇಂಥ ತಗೊಂಡು ಆಯ್ತು. ಇದನ್ನು ಮತ್ತೆ ನಿಮಗೆ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಕೂಡ ಮಾಡಲಿಕ್ಕೆ ಆಗ್ತದೆ. ನಾನು ನಿಮಗೆ ತಕ್ಷಣ ಮಾಡಿ ತೋರಿಸ್ತೇನೆ ಈಗ. ಮತ್ತೆ ಇದನ್ನು ನೆನೆ ಇಟ್ಟರೆ ಜಾಸ್ತಿ ಆಗ್ತದೆ, ಇಷ್ಟಾಗ್ತದೆ, ಇಷ್ಟು ಇದ್ದದ್ದು ಇಷ್ಟಾಗ್ತದೆ. ನೆನೆ ಇಟ್ಟರೆ ನಿಮಗೆ ನೆನೆ ಇಟ್ಟು ಕೂಡ ಮಾಡ್ಬೋದು, ಒಂದು 4-5 ಗಂಟೆ ನೆನೆ ಇಟ್ಟು ಕೂಡ ಸಾಕಾಗ್ತದೆ. ಇದನ್ನು ನೀರಾಕಿ 2-3 ಸಲ ತೊಳಿಬೇಕು ಚಂದ ಮಾಡಿ, ಇದನ್ನು ಧೂಳೆಲ್ಲ ಇರ್ತದೆ. ಮತ್ತೆ ಇದನ್ನು ನೆನೆ ಇಟ್ಟರೆ ನಿಮಗೆ ಬೇಗ ಆಗ್ತದೆ, ಒಂದು 2 ವಿಸಿಲ್ ಕೂಗಿಸಿದ್ರೆ ಇದು ಕುಕ್ಕರಲ್ಲಿ ಬೇಗ ಆಗ್ತದೆ. ಇದನ್ನು ನಾನು ತಕ್ಷಣ ಮಾಡಿ ತೋರಿಸಿದ್ದು ನಿಮಗೆ. ಚಂದ ಮಾಡಿ ತೊಳೆದು ತಂದೇನೆ, ಈಗ ನೀರು ಹಾಕುವ. ಬೇಯಲಿಕ್ಕೆ ಇಡುವಾಗಲೇ ಇದಕ್ಕೆ ಉಪ್ಪು ಹಾಕಬೇಕು, ಸರಿ ಉಪ್ಪೆಲ್ಲ ಹೀರ್ಕೊಂಡು ಚಂದ ಆಗ್ತದೆ ತಿಂಡಿ ಕೂಡ. ಬೇಯಲಿಕ್ಕೆ ಇಡುವಾಗ ನೋಡಿ, ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪವನ್ನು ಕೂಡ ಹಾಕ್ತೇನೆ. ತುಪ್ಪವನ್ನು ಹಾಕಬೇಕು, ಯಾಕಂದರೆ ಇಲ್ಲದೆ ಗ್ಯಾಸ್ಟ್ರಿಕ್ ಆಗ್ತದೆ ನೋಡಿ. ಈ ತುಪ್ಪ ಹಾಕಿದರೆ ಎಷ್ಟು ತಿಂದರೆ ಕೂಡ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನೀವು ಟ್ರೈ ಮಾಡಿ ನೋಡ್ಬೋದು ತುಪ್ಪ ಹಾಕಿ. ಈಗ ನೀರು ಬಿಸಿ ಆಗಲಿಲ್ಲ ನೋಡಿ, ಹಾಗೆ ಮಿಕ್ಸ್ ಆಗ್ತಾ ಇಲ್ಲ ತುಪ್ಪ. ಈಗ ಮುಚ್ಚಿರ್ತೇನೆ, ಒಂದು 15 ನಿಮಿಷ ಬೇಯಬೇಕು. ಈ ಒಲೆಯಲ್ಲಿ ಆದರೆ ಕುಕ್ಕರಲ್ಲಿ ಆದರೆ ಬೇಗ ಆಗ್ತದೆ, 2 ವಿಸಿಲ್ ಹಾಕಿದ ತಕ್ಷಣ ಬೇಯ್ತದೆ. ಚಂದ ಮಾಡಿ ಬೆಂದಿದೆ, ಮತ್ತು ಜಾಸ್ತಿ ಮೆದ್ದೆ ಆಗೋದು ಬೇಡ ನೋಡಿ, ಇಷ್ಟು ಬೆಂದರೆ ಸಾಕು ನೋಡಿ. ಹೀಗೆ ಹುಡಿ ಆದರೆ ಸಾಕು. ಇದನ್ನೀಗ ತೆಗೆಯುವ. ಈಗ ಒಂದು ಒಗ್ಗರಣೆ ರೆಡಿ ಮಾಡುವ, ಒಂದು 3 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕುವ. ಈಗ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕುವ, ಒಂದು 1/2 ಚಮಚ ಸಾಸಿವೆ, 2 ಒಣಮೆಣಸು ಕೂಡ ಕಟ್ ಮಾಡಿ ಹಾಕುವ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ 1 ಈರುಳ್ಳಿ ಕೂಡ ಹಾಕುವ, ಚಿಕ್ಕ ತುಂಬ ಮಾಡಿ ತಂದೇನೆ. ಇನ್ನು ಸ್ವಲ್ಪ ಹುರಿದುಕೊಂಡು ಆಯಿತು ಇದನ್ನೆಲ್ಲ ಹಾಕಿ. ಈಗ ಒಗ್ಗರಣೆ ರೆಡಿ ಆಯಿತು ನೋಡಿ, ಬೇಗ ಆಗ್ತದೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಇದಕ್ಕೆ ನೋಡಿ ಬೇಯಿಸಿಟ್ಟ ಉಸಿರನ್ನು ಹಾಕಿದರೆ ಆಯಿತು. ಅದು ನೀರನ್ನು ಹಾಕೋದು ಬೇಡ, ನೀರು ನಮಗೆ ಬಿಸಾಡೋದು ಕೂಡ ಬೇಡ, ಯಾಕೆಂದರೆ ಸ್ವಲ್ಪ ಉಂಟು, ಅದು ಸಾರು ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಸಾರು ಮಾಡ್ಬೋದು. ಎಷ್ಟು ನೀರುಂಟು ನೋಡಿ, ಇದನ್ನು ಚೆಲ್ಲೋದು ಬೇಡ, ಅದರಲ್ಲಿ ತುಪ್ಪ ಎಲ್ಲ ಉಂಟಲ್ಲ ಅದಕ್ಕೆ ಬೇಕಾಗಿ. ಸ್ವಲ್ಪ 1 ಟೊಮೆಟೊ 1 ಈರುಳ್ಳಿ ಹಾಕಿ ಸಾರು ಮಾಡಲಿಕ್ಕೆ ಆಗ್ತದೆ. ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಇದನ್ನು. ಮತ್ತು ಇದು ಮಾತ್ರ ಭಾರಿ ತಂಪು, ಈ ಬೇಸಿಗೆ ಕಾಲದಲ್ಲಿ ಉಂಟು ಹೆಸರು ಭಾರಿ ತಂಪು, ವಾರಕ್ಕೊಮ್ಮೆ ಅದು ತಿನ್ನಬೇಕು ಈ ಬೇಸಿಗೆಯಲ್ಲಿ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕಿದರೆ ಆಯಿತು, ಬೆಳಗ್ಗಿನ ತಿಂಡಿ ರೆಡಿ ಆಯಿತು ನೋಡಿ. ಬೇಗ ಆಗ್ತದೆ, ಕುಕ್ಕರಲ್ಲಾದರೆ ಇನ್ನೂ ಕೂಡ ಬೇಗ ಆಗ್ತದೆ, ಖಾಲಿ 1-10 ನಿಮಿಷದಲ್ಲಿ ಆಗ್ತದೆ. ನೋಡಿ ಇದಕ್ಕೆ ಬೇಕಿದೆ ನಿಮಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು. ಸುಲಭದಲ್ಲಿ ಬೆಳಗ್ಗಿನ ತಿಂಡಿ ಮಾಡ್ಬೋದು. ಇದೇ ರೀತಿ ನೀವು ಸಮಯ ಮಾಡಿ ನೋಡಿ.